ಹಾಯ್ ಫ್ರೆಂಡ್ಸ್, ಸಿಂಪಲ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ ಮಹಿಳೆಯರಿಗಾಗಿ ಲೋ ಬಜೆಟ್ನಲ್ಲಿ ಮಾಡಿಕೊಳ್ಳುವಂಥ ಸ್ಮಾಲ್ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತೀನಿ. ಈ ಬಿಸ್ನೆಸ್ನ ಮಾಡೋದರಿಂದ ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇರೋದಿಲ್ಲ, ಹಾಗೆಯೇ ಮನೆಯಲ್ಲಿಯೇ ಆರಾಮಾಗಿ ಕುಳಿತುಕೊಂಡು ಈ ಬಿಸ್ನೆಸ್ನ ನೀವು ಮಾಡ್ಕೊಳ್ಬೋದು. ದಿನಕ್ಕೆ 2-3 ಗಂಟೆ ಈ ಬಿಸ್ನೆಸ್ನ ಮಾಡಿದ್ರೆ ಸಾಕು, ಒಂದೇ ಒಂದು ದಿನಕ್ಕೆ 1,000 ರೂಪಾಯಿಯಿಂದ 5,000 ರೂಪಾಯಿವರೆಗೆ ಸಂಪಾದನೆಯನ್ನು ನೀವು ಮಾಡ್ಕೊಳ್ಬೋದು, ಅದು ಕೂಡ ತುಂಬಾ ಈಸಿಯಾಗಿ. ಸೊ ಈ ಸ್ಮಾಲ್ ಬಿಸ್ನೆಸ್ ಐಡಿಯಾಗಳು ಯಾವುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಟಾಪಿಕ್ ವಿಷಯಕ್ಕೆ ಬರೋಣ. ಅದಕ್ಕಿಂತ ಮುಂಚೆ, ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮಾಡುವಂಥ ಪ್ರತಿ ಒಂದು ವಿಡಿಯೋಸ್ ಸಹ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊಮ್ಮೆಸ್ ಮಾಡ್ತೇನೆ, ಎಲ್ಲ ವಿಡಿಯೋಸ್ಗಳನ್ನು ಕೂಡ ತಪ್ಪದೆ ನೋಡ್ಕೊಳ್ಬೋದು. ಓಕೆ, ಈಗ ಮಹಿಳೆಯರಿಗಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಈ ಬಿಸ್ನೆಸ್ ಐಡಿಯಾಗಳು ಯಾವುದು ಅಂತ ನೋಡೋದಾದರೆ, ಫಸ್ಟ್ ಒನ್ ಸೋಪ್ ಮೇಕಿಂಗ್ ಬಿಸ್ನೆಸ್. ಇದರಲ್ಲಿ ಯಾವುದೇ ರೀತಿಯ ಕಲಬರಿಕೆಯನ್ನು ಮಾಡದೆ ಒಳ್ಳೆ ಫ್ಲೇವರ್ನ ಇಟ್ಕೊಂಡು ಈ ಬಿಸ್ನೆಸ್ನ ನೀವು ಮಾಡಿದ್ರೆ ಖಂಡಿತವಾಗಿ ದೊಡ್ಡ ಮೊತ್ತದಲ್ಲಿ ಇನ್ಕಮನ್ನು ಸಂಪಾದಿಸ್ಕೊಳ್ತೀರಾ. ಹಾಗೆಯೇ ಇದು ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇರುವಂಥ ಬಿಸ್ನೆಸ್ಗಳಲ್ಲಿ ಈ ಬಿಸ್ನೆಸ್ ಕೂಡ ಒಂದಾಗಿದೆ. ಇನ್ನು ಸೆಕೆಂಡ್ ಒನ್, ಓವಿಂಗೆ ಫುಡ್ ಟ್ರಕ್. ಹೌದು ಫ್ರೆಂಡ್ಸ್, ಈ ಬಿಸ್ನೆಸ್ಗೂ ಸಹ ತುಂಬಾ ಡಿಮ್ಯಾಂಡ್ ಇದೆ. ಒಂದು ಕಡೆ ಬಿಸ್ನೆಸ್ ಕ್ಲಿಕ್ ಆಗಿಲ್ಲ ಅಂದರೆ ಈ ಟ್ರಕ್ಕನ್ನು ತೆಗೆದುಕೊಂಡು ನೀವು ಇನ್ನೊಂದು ಕಡೆಗೆ ಹೋಗಿ ಬಿಸ್ನೆಸ್ಸನ್ನು ನಡೆಸ್ಬೋದು. ಸೊ ಈ ಬಿಸ್ನೆಸ್ಗೂ ಕೂಡ ಈ ನಮ್ಮ ಇಂಡಿಯಾದಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಹಾಗೆಯೇ ಪ್ರಾಫಿಟ್ ಕೂಡ ನೀವು ಅಂದ್ಕೊಂಡದಕ್ಕಿಂತ ಹೆಚ್ಚಿನ ಪರ್ಸೆಂಟನ್ನು ಸಂಪಾದಿಸ್ಕೊಳ್ಬೋದು. ಇನ್ನು ಮೂರನೇದಾಗಿ, ಓಪನ್ ಎ ಕೇಕ್ ಶಾಪ್. ಏನಾದರೂ ಫಂಕ್ಷನ್ಗಳಿದ್ದಾಗ, ಬರ್ಡೇ ಪಾರ್ಟೀಸ್ಗಳಿಗೆ, ವೆಡ್ಡಿಂಗ್ಸ್ಗಳಿಗೆ, ಹೀಗೆ ಅನೇಕ ಕಾರ್ಯಕ್ರಮಗಳಿಗೆ ಈ ಕೇಕ್ಗಳನ್ನು ಬಳಸ್ತಾರೆ. ಸೊ ಈ ಕೇಕ್ಗಳನ್ನು ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ತುಂಬಾ ಟೇಸ್ಟಿಯಾಗಿ ಹಾಗೆಯೇ ಗುಡ್ ಕ್ವಾಲಿಟಿಯಲ್ಲಿ ತಯಾರಿಸುವುದರ ಮೂಲಕ ಎಲ್ಲರಿಗೂ ಕೂಡ ಸೇಲ್ನ ಮಾಡಿಕೊಂಡು ಇನ್ಕಮನ್ನು ಸಂಪಾದಿಸ್ಕೊಳ್ಬೋದು. ಇನ್ನು ನಾಲ್ಕನೇದಾಗಿ, ಕ್ರಾಫ್ಟ್ ಮೇಕಿಂಗ್ ಬಿಸ್ನೆಸ್. ಕೈಯಿಂದನೇ ಅನೇಕ ಡಿಸೈನ್ಸ್ಗಳನ್ನು ಮಾಡೋದರ ಮೂಲಕ ನೀವು ಬಿಸ್ನೆಸ್ನ ಮಾಡ್ಕೊಳ್ಬೋದು. ಇದಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಇನ್ನು ಫಿಫ್ತ್ ಒನ್, ಗಿಫ್ಟ್ ಬಾಕ್ಸ್ ಸರ್ವಿಸಸ್. ಸಿಕ್ಸ್ತ್ ಒನ್, ಡೆಲಿವರಿ ಸರ್ವಿಸಸ್. ಏಳನೇದಾಗಿ, ಗ್ರೀಟಿಂಗ್ ಕಾರ್ಡ್ಸ್ ಮೇಕಿಂಗ್ ಬಿಸ್ನೆಸ್ಸನ್ನು ನೀವು ಮಾಡ್ಕೊಳ್ಬೋದು. ಎಂಟನೇದಾಗಿ, BA ಪಾಡ್ಕಾಸ್ಟರ್ ಬಿಸ್ನೆಸ್. ಒಂಬತ್ತನೇದಾಗಿ, ಮೇಕಿಂಗ್ ಕ್ಯಾಂಡಲ್ಸ್ ಬಿಸ್ನೆಸ್. ಇನ್ನು ಸ್ಕ್ರ್ಯಾಪ್ ಬುಕ್ಸ್ ಮೇಕಿಂಗ್ ಬಿಸ್ನೆಸ್. ಸ್ಟಾರ್ಟ್ ಎ ಪ್ಯಾಕಿಂಗ್ ಸರ್ವಿಸಸ್ ಬಿಸ್ನೆಸ್. ಟೀಶರ್ಟ್ ಡಿಸೈನಿಂಗ್ ಬಿಸ್ನೆಸ್. ಕ್ಲಾತ್ ಡಿಸೈನಿಂಗ್ ಬಿಸ್ನೆಸ್. BA ಯೂಟ್ಯೂಬರ್ಸ್. ಜ್ಯುವೆಲರಿ ಮೇಕಿಂಗ್ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು. ಕಾಪಿ ರೈಟಿಂಗ್ ಬಿಸ್ನೆಸ್. ಆನ್ಲೈನ್ ಟೀಚಿಂಗ್ ಬಿಸ್ನೆಸ್. ಟ್ರಾನ್ಸ್ಲೇಷನ್ ಸರ್ವಿಸ್ ಬಿಸ್ನೆಸ್. ಗಿಫ್ಟ್ ವ್ರಾಪಿಂಗ್ ಸರ್ವಿಸ್. ಲ್ಯಾಂಡ್ಸ್ಕೇಪ್ ಡಿಸೈನಿಂಗ್ ಬಿಸ್ನೆಸ್ ಮತ್ತು ಬುಕ್ಸ್ ರೈಟಿಂಗ್ ಬಿಸ್ನೆಸ್ಗಳನ್ನು ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಮನೆಯಲ್ಲಿ ಇದ್ಕೊಂಡು ಮಾಡಿಕೊಳ್ಳುವಂಥ ಬಿಸ್ನೆಸ್ಗಳಾಗಿವೆ. ಇದು ಕೇವಲ ಮಹಿಳೆಯರಿಗಾಗಿ ಮಾತ್ರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಮಾಲ್ ಬಿಸ್ನೆಸ್ ಐಡಿಯಾ ಆಗಿದೆ ಇವೆಲ್ಲವೂ. ಈ ಬಿಸ್ನೆಸ್ಗಳಲ್ಲಿ ಯಾವುದಾದ್ರೂ ಒಂದು ಸ್ಮಾಲ್ ಬಿಸ್ನೆಸ್ ಐಡಿಯಾವನ್ನು ಮನೆಯಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿ ತಿಂಗಳಿಗೆ 50,000 ರೂಪಾಯಿವರೆಗೆ ಸಂಪಾದಿಸ್ಕೊಳ್ಳಿ, ಅದು ಕೂಡ ತುಂಬಾ ಈಸಿಯಾಗಿ. ಈ ಬಿಸ್ನೆಸ್ಗಳನ್ನು ನೀವು ದಿನ ಇಡೀ ಮಾಡಬೇಕಂತ ಇಲ್ಲ, ಕೇವಲ 2-3 ಗಂಟೆ ಈ ಬಿಸ್ನೆಸ್ನ ಮಾಡಿದರೂ ಸಾಕು, ಒಂದು ದಿನಕ್ಕೇನೆ 10,000 ರೂಪಾಯಿವರೆಗೂ ಕೂಡ ನೀವು ಸಂಪಾದನೆ ಮಾಡುವಂತಹ ಸಕ್ಸಸ್ಫುಲ್ ಬಿಸ್ನೆಸ್ ಐಡಿಯಾಗಳು ಇವಾಗಿದೆ. ನೋಡಿದ್ರಲ್ವಾ, ಈ ಎಲ್ಲ ಬಿಸ್ನೆಸ್ ಐಡಿಯಾಗಳು ಮಹಿಳೆಯರಿಗಾಗಿ ಮಾತ್ರ. ಈ ಬಿಸ್ನೆಸ್ ಐಡಿಯಾಗಳಲ್ಲಿ ನಿಮಗೆ ಯಾವ ಬಿಸ್ನೆಸ್ ಐಡಿಯಾ ಇಷ್ಟ ಆಯಿತು, ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ತಿರೋ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ, ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್. ಈ ಟಾಪಿಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.